ಗೋಕಾಕ್ ನಗರದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಗ್ರಾಮೀಣ ನಾಟಕ ವೀಕ್ಷಿಸಿದರು. ಗೋಕಾಕ್ ನಗರದ ಎನ್ಎಸ್ಎಫ್ ರಸ್ತೆಯಲ್ಲಿ ವಿಶ್ವಜ್ಯೋತಿ ಪಂಚಾಕ್ಷರ ನಾಟಕ ಸಂಘ ವತಿಯಿಂದ ನಡೆಯುತ್ತಿರುವ ಕುಂಟಕೋಣ ಮೂಕ ಜಾಣ ಎಂಬ ನಾಟಕವನ್ನು ವೀಕ್ಷಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಪೂಜಾರಿ, ಸಿದ್ಲಿಂಗ್ ದಳವಾಯಿ, ಶಿವು ಪಾಟೀಲ್, ಸಿಸಿ ಕುಣ್ಣೂರ್, ಜುಬೇರ್ ಮಿರ್ಜಾಬಾಯಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಇವತ್ತು ದೇವರಿಗೆ ನಾಟಕ ಕಂಪ್ನಿ ಗೋಕಾಕದಲ್ಲಿ ಬಹಳ ದೊಡ್ಡ ಆಸೆ ಇತ್ತು. ಇವತ್ತು ಪ್ರಾರಂಭ ಮಾಡಿದ್ರೆ ಮೊನ್ನೆ ಬರಬೇಕಾಯ್ತು, ಅವರ ಮಳೆ ಬಂದ ಕಾರಣ ಉದ್ಘಾಟನೆ ಸಮಾರಂಭ ಬರಲಿಕ್ಕಾಗಿಲ್ಲ. ನಾಟಕ ಹೆಚ್ಚು ಕಮ್ಮಿ ಮನೆ ಹಂತದಲ್ಲಿ ಇದೆ. ಬಹುಶಃ ಇಂಥ ಕೆಲವು ಕಲಾವಿದರು ಮಾತ್ರ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗೆಲ್ಲ ಬೆಸ್ಟೇನು ಸಿನಿಮಾ ಬೇರೆ ಬೇರೆ ಯುಗಕ್ಕೆ ನಾವು ಕಾಲಿಟ್ಟಿದ್ದೀವಿ. ದೇಶದ ಪರಂಪರೆ ಅಂದರೆ ಇದೆ ನಾಟಕ, ನಮ್ಮ ಸಂಗೀತ ಬರೇ ಶಿವಪರ ಕೂಡ ತಮ್ಮೆಲ್ಲ ಪರವಾಗಿ ತುಳಿಸುವಂಥ ಪ್ರಯತ್ನ ನಿರಂತರ ನಡೀತಾನೆ ಇದೆ. ಆದರೆ ಅದಕ್ಕೆ ಸಪೋರ್ಟ್ ಭಾಳ ಕಡಿಮೆ ಇದೆ, ಸರ್ಕಾರ ಭಾಳ ಕಡಿಮೆ ಇರೋದು, ಸರ್ಕಾರ ಇರ್ಬೋದು ಅಥವಾ ಸಮುದಾಯದಿಂದ ಇರ್ಬೋದು ಭಾಳಷ್ಟು ಕಡಿಮೆ ಇದೆ. ಅದು ಅಲ್ಲೆಲ್ಲೆಲ್ಲೇ ಇದ್ದೋ ತಾವು ಭಾಳ ಕಷ್ಟಪಟ್ಟು ಈ ಕಲೆ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ನೋಡ್ತೀವಿ ಭಾಳಷ್ಟು ಸರ್ಕಾರದ ಇಲಾಖೆ ಒಂದು ಕೂಡ ಭಾಳ ಶೋಷಣೆ ಸ್ಥಿತಿಯಲ್ಲಿ ಇದೆ ಅಂತ ಭಾಳ ಕಡೆಗೂ ಕೂಡ ಆಗ್ತದೆ. ಎಷ್ಟು ಸಾರಿ ಭಾಳಷ್ಟು ಆರ್ಥಿಕವಾಗಿ ಮುಂಗಟ್ಟಿನ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಮತ್ತೆ 30-40 ವರ್ಷಗಳಲ್ಲಿ ನಾಟಕ ಒಂದು ಭಾಳ ದೊಡ್ಡ ಅವಕಾಶಗಳಿದ್ದೀವಿ. ಸೊ ಅದರೆಲ್ಲ ಇವತ್ತು ಗೋಕಾಕ್ ಜನತೆ ಹೆಚ್ಚು ಅವರಲ್ಲಿ ಪ್ರೋತ್ಸಾಹ ಮಾಡಿದೆ. ಈ ಪ್ರೋತ್ಸಾಹ ಮುಂದುವರಿಲಿ, ಇತ್ತಲೆ ಉಳಿದ್ರೆ ಭಾರತ ಸಂಸ್ಕೃತಿ ಪರಂಪರೆ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಿಂದೆ ಬಹುಶಃ 14-15 ಬೆಳವಾದಲ್ಲಿ ಒಂದು ಸಾರಿ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ಸಾಕಷ್ಟಾಗಿ ಆರ್ಥಿಕ ಸಹಾಯ ಮಾಡಿದ್ವಿ. ನಮ್ಗೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡ್ತೀವಿ. ಬಹುಶಃ ಭಾಳಷ್ಟು ಸಮಾಜ ಮುಖ್ಯವಾಗಿ ಬಳಸ್ಲಿಕ್ಕೆ ನಾವು ಭಾಳ ಪ್ರಯತ್ನ ಮಾಡ್ತೀವಿ. ಅದು ಕ್ರೀಡೆ ಇರ್ಬೋದು, ನಾಟಕ ಇರ್ಬೋದು, ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿ ತಿಂಗಳ ಇಂಥ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೂ ಕೂಡ ನಮ್ದು ಇನ್ನೂ ಭಾಳ ಖರ್ಚು ಮಾಡಲ್ಲ ಅಂತ ಗೋಕಾಕ್ ಒಂದು ನಾಮ ಜಿಬಿಎನ್ 7 ನ್ಯೂಸ್ ಗೋಕಾಕ್.